ಅಮ್ಮ ನೀವಿಬ್ಬರು ಹಿರಿಯ ನಾಗರಿಕರು 60 ವರ್ಷ ದಾಟಿದ್ದೀರಿ ನಾನು ನಿಮಗಿಂತ ಸ್ವಲ್ಪ ದೊಡ್ಡವನು ಈ ವಯಸ್ಸಿನಲ್ಲೂ ನಿಮ್ಮ ಭಾಷಾ ಸ್ಪಷ್ಟತೆ ನಿಮ್ಮ ಹಾಡುಗಾರಿಕೆ ನಿಮ್ಮ ಕಂಠ ಮಾಧುರ್ಯ ಜೊತೆಗೆ ಜೀವನೋತ್ಸಾಹ ಇದೆಯಲ್ಲ ಅದು ಎಲ್ಲರೂ ಮೆಚ್ಚುವಂಥದ್ದು ಅನುಕರಣೀಯವಾದದ್ದು ಕಳೆದ ವರ್ಷ ಒಂದು ತರಂಗ ಸಂಚಿಕೆಯಲ್ಲಿ 40 ವರ್ಷಗಳ ಹಿಂದೆ ಅಂತ ಒಂದು ಆ 40 ವರ್ಷದ ಹಿಂದಿನ ಘಟನೆಗಳನ್ನು ಹಾಕ್ತಾರೆ ಅದರಲ್ಲಿ ನಿಮ್ಮ ಬಗೆಗೆ ಪ್ರಕಟವಾದಂಥ ಒಂದು ಲೇಖನ ನಾನು ಸಂಗ್ರಹಿಸಿ ಇಟ್ಕೊಂಡಿದ್ದೀನಿ ತುಂಬ ಸ್ವಾರಸ್ಯಕರವಾದ ಒಂದು ಲೇಖನ ಬಂದಿದೆ ಇದರಲ್ಲಿ ನಿಮ್ಮಿಬ್ಬರ ಕೇಶರಾಶಿಯ ಬಗ್ಗೆ ವಿಶೇಷವಾಗಿ ಉಲ್ಲೇಖ ಮಾಡಿದ್ದಾರೆ ಸ್ವಲ್ಪ ಆ ಕೇಶರಾಶಿಯನ್ನು ನಮ್ಮ ವೀಕ್ಷಕರಿಗೆ ತೋರಿಸಿ ಒಂದು ಕಾಲದಲ್ಲಿ ಇದು ರೆಕಾರ್ಡ್ ಆಗಿದ್ದ ರೆಕಾರ್ಡ್ ಆಗಿತ್ತು ಈಗ ಎಲ್ಲ ಹೋಗಿ ಒಂದು ಸ್ವಲ್ಪ ಅದು ವಯೋ ಸಹಜ ಬಿಡಿ ಪಳೆಯುಳಿಕೆ ಅಂತಾರಲ್ಲ ಅದು ಉಳ್ಕೊಂಡಿದೆ ಆಗಲಿ ಈಗಲೂ ಇಷ್ಟು ಇರಲ್ಲ ಅಷ್ಟು ಚಂದ್ರಿಗೆ ಇದರಲ್ಲಿ ಕಾಲ ಭಾಗನೂ ಇರಲ್ಲ ಅದೇ ಅದೇ ಅದು ಎಲ್ಲ ಊರ್ ತಿರುಗಿ ಬೇರೆ ಬೇರೆ ನೀರೆಲ್ಲ ಹಾಕಿ ಹೋಗಿದೆ ಒಂದಷ್ಟು ಆ ನೀವು ಊರು ಊರು ತಿರುಗ್ತಾ ಇದ್ದೀರಿ ಒಂದೊಂದು ಕಡೆ ವಾತಾವರಣ ಬೇರೆ ಇರ್ತಾ ಇತ್ತು ಒಂದೊಂದು ಕಡೆ ನೀರು ಬೇರೆ ಬೇರೆ ಇರ್ತಿತ್ತು ಹಾಗಾಗಿ ಇಷ್ಟು ಉಳ್ಕೊಂಡಿದೆ ಒಂದು ಕಾಲದಲ್ಲಿ ಎಷ್ಟಿತ್ತು ನಿಮ್ಮ ಯೌವನದ ದಿನಗಳಲ್ಲಿ ಇದು ಆಗ ಒಂದು 8 ಅಡಿ ಇತ್ತು ನಂದು ಸುಮಾರು ಒಂದು 6 ಅಡಿಯಷ್ಟು ಎರಡು ಸಾರಿ ಕಟ್ ಮಾಡಿದಿನಿ ಅಂದ್ರು ಈಗ ಮೇಂಟೇನ್ ಮಾಡೋದು ಕಷ್ಟ ಅಷ್ಟು ಸಹನೆನೂ ಇಲ್ಲ ಆ ಕಾಲದಲ್ಲೇನೇ ನೀವು ಇದರ ಒಂದು ಆರೈಕೆಗೋಸ್ಕರ 3 ಗಂಟೆ ಏನೋ ಅದನ್ನ ವಿನಿಯೋಗಿಸ್ತಾ ಇದ್ದೀರಿ ಆಮೇಲೆ ಇದು ಬಾಚ್ಕೊಳ್ಳೋದಕ್ಕೆ ನಿಮಗೆ ಹೌದು ಒಂದು ಗಂಟೆ ಕಾಲ ಬೇಕಾಗ್ತಾ ಇತ್ತು ಹೌದು ಈಗ ಒಂದಿಷ್ಟು ಉಳ್ಕೊಂಡಿದೆ ಅಷ್ಟೇ ಈಗ ನಮಗೆ ನೀವು ಹರಿಕಥೆ ಮಾಡೋಕೆ ಹೋದಾಗ ನಿಮ್ಮ ಕಥೆ ಕೇಳೋದಕ್ಕಿಂತ ಎಷ್ಟೋ ಜನ ಹೆಣ್ಣುಮಕ್ಕಳು ನಿಮ್ಮ ಈ ಕೇಶರಾಶಿ ಬಗ್ಗೆ ಬಹಳ ಆಸಕ್ತಿ ತೋರಿಸ್ತಾ ಇದ್ರು ಅಂತ ನಾನು ಓದಿದ್ದೀನಿ ಅದ್ರ ಬಗ್ಗೆ ಹೇಳಿ ಈ ತರಂಗದಲ್ಲಿ ಬಂತಲ್ಲ ಅವಾಗ ಸಂತೋಷ್ ಕುಮಾರ್ ಗುಲ್ವಾಡಿ ಅವರು ಅವ್ರ ಮಿಸ್ಸಸ್ ತಾಯಿ ಎಲ್ಲ ನಮ್ಮನೆಗೆ ಬಂದಿದ್ರು ನಮ್ಮ ತಂದೆ ಈ ಥರ ಹಿಂದೆ ಒಂದು ಲೇಖನ ಬರೆದಿದ್ರು ಅವ್ರು ಗುಲ್ವಾಡಿಯವರು ಯಾವುದೋ ಹುಡುಗಿಗೆ ಉದ್ದ ಕೂದಲಿದೆ ಅಂತ ನಮ್ಮ ತಂದೆ ಅದಕ್ಕಿಂತ ಉದ್ದ ಕೂದಲಿದೆ ಅಂತ ಬರೆದಿಕ್ಕೆ ಅವ್ರು ನಮ್ಮ ಮನೆಗೆ ಬಂದುಬಿಟ್ಟಿದ್ರು ಇವೆಲ್ಲ ಅವರೇನೆ ಫೋಟೋಗಳು ತೆಕ್ಕೊಂಡು ಮಾಡಿಕೊಂಡು ಆಮೇಲೆ ಹರಿಕಥಾ ಕಲೆ ಬಗ್ಗೆನೂ ತಿಳ್ಕೊಂಡು ತರಂಗದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರು ಅವ್ರು 40 ವರ್ಷ 40 ಇಯರ್ಸ್ ಬ್ಯಾಕ್ ಅವ್ರು ಬರೆದಿದ್ದು ಆಗ ಅದು ಎಲ್ಲರಿಗೂ ಈಗಲೂ ಎಷ್ಟೋ ಜನ ನೆನ್ಪಿಟ್ಕೊಂಡಿದ್ದಾರೆ ಇನ್ನೂ ತರಂಗ ಸಂಗ್ರಹನೇ ಇಟ್ಕೊಂಡಿದ್ದಾರೆ ಎಷ್ಟೋ ಜನ ಓದೋದಲ್ಲೆಲ್ಲ ಈಗಲೂ ಕೇಳ್ತಾರೆ ಈಗೆಲ್ಲ ಏನಂತ ಕೂಡ್ಲಿಲ್ಲ ಎಲ್ಲ ಉದುರಿ ಹೋಗಿದೆ ಆದ್ರೂ ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು ಇವತ್ತು ಯಾವ ಯಾವ್ದೋ ಕಂಪನಿಯವರು ನೀಳ ಕೇಶರಾಶಿ ಇರೋರ ಒಂದು ಫೋಟೋ ಹಾಕ್ಬಿಟ್ಟು ಇದನ್ನ ಬಳಸಿ ಅದನ್ನ ಬಳಸಿ ಅಂತ ಹೇಳ್ತಾರೆ ಆದ್ರೆ ನೀವು ನಿಮ್ಮ ಲೇಖನದಲ್ಲಿ ಹೇಳ್ಕೊಂಡಿದ್ದೀರಾ ನೀವು ಇದಕ್ಕೆ ಮಾಡ್ಕೊತಾ ಇದ್ದಿದ್ದ ಆರೈಕೆ ಅಂದ್ರೆ ಕೊಬ್ಬರಿ ಎಣ್ಣೆ ಅಷ್ಟೇನೆ ಅವಾಗೆಲ್ಲ ಏನ್ ಹೇಳಿ ಬೇರೆ ಏನು ಈ ಶಾಂಪೂನೇ ಇರ್ಲಿಲ್ಲ ಆಗ ಆಗ ಏನಿದ್ರು ಕೊಬ್ಬರಿ ಎಣ್ಣೆ ಸೀಗೆಕಾಯಿ ಪುಡಿ ಇಂಥದ್ದೇ ಎಲ್ಲ ಹಾಕ್ತಾ ಇದ್ವು ನಾವು ಆಗ ಹರಿಕಥೆನಲ್ಲೂ ಇದು ಇದು ತರಂಗದಲ್ಲಿ ಬಂದ್ಮೇಲೆ ಹರಿಕಥೆನು ಅಷ್ಟೇ ಫೇಮಸ್ ಆಗೋಯ್ತು ಎಲ್ಲ ಕಡೆ ಕರ್ಸೋರು ಈ ಕಡೆ ಕೂದಲು ನೋಡೋದಂಗ ಆಯ್ತು ಅದಕ್ಕೆ ಹೆಣ್ಮಕ್ಳಿಗೆ ಒಂಥರ ಕುತೂಹಲ ನೋಡಿ ಈ ಕೂದಲು ಸೀರೆ ಅಂತಂದ್ರೆ ಹೆಣ್ಮಕ್ಳಿಗೆ ಭಾರಿ ಇಂಟ್ರೆಸ್ಟ್ ಅಲ್ಲ ಅದ್ರ ಜೊತೆ ಕಥೆನು ಕೇಳ್ದಂಗಾಯ್ತು ಅಂತ ಹೇಳಿ ನಮ್ಮನ್ನ ತುಂಬಾ ಕಡೆ ಕರ್ಸೋರು ದೊಡ್ಡ ದೊಡ್ಡ ಮಠಾಧೀಶ್ವರರು ಒಳ್ಳೊಳ್ಳೆ ಕಡೆ ಎಲ್ಲ ಕಾರ್ಯಕ್ರಮಗಳಾಗಿದೆ ಇನ್ನು ನೀವು ಹೇಳ್ದಂಗೆ ಜೀವನೋತ್ಸಾಹ ಇದೆ ಅಂದ್ರೆ ಅದು ರಾಮದೇವರ ಕರುಣೆ ಆ ಹನುಮಂತ ದೇವರ ಒಂದು ಆಂಜಿನ ಕೃಪೆ ಅವನಿಂದ ಇಷ್ಟು ಒಂದು ಮುಂದುವರ್ಕೊಂಡು ಬರ್ತಾ ಇದ್ದ ಈ ಕಾಲದಲ್ಲೂ ಕರೆಸಿ ಜನ ಕೇಳಿ ಆಶೀರ್ವಾದ ಮಾಡ್ತಾರೆ ಏನು ಕೈಲಾದಷ್ಟು ದಿನ ಅವನ ಸೇವೆ ಮಾಡೋದು ನೀವು KRS ಗೆ ಒಂದು ಸರಿ ಪ್ರವಾಸ ಹೋಗಿ ಆಗ ನಿಮ್ಮ ಕೂದಲಿಗೆ ಸಂಬಂಧಪಟ್ಟಂಗೆ ಒಂದು ಅಪರೂಪದ ಘಟನೆ ನಡೀತು ಅದನ್ನು ಹೇಳಿ ಆಗ ನಮ್ಮ ಕೂದಲನ್ನು ನೋಡಿ ತುಂಬಾ ಜನ ಅಲ್ಲಿ ಸೇರ್ಕೊಂಡ್ಬಿಟ್ರು ಎಷ್ಟು ಚೆನ್ನಾಗಿದೆ ಎಷ್ಟುದ್ದ ಕೂದಲು ಅಂತ ಹೇಳಿ ಹೀಗೆ ಜನ ಸೇರ್ಕೊಂಡ್ಬಿಟ್ರು ಅವಾಗ ಎಲ್ಲ ಏನು ಹಾಕ್ತೀರಿ ಏನು ಅಂತೆಲ್ಲ ಮಾತಾಡುವಾಗ ಒಬ್ಬಾಕೆ ಹೇಳಿದ್ರು ಅಯ್ಯೋ ನನ್ಗೆ ಇದಕ್ಕಿಂತ ಇತ್ತು ಕೂದಲು ಇದ್ಯಾವ ಮಹಾ ಅಂತಂದ್ರು ನನಗೂ ವಯಸ್ಸಲ್ಲಿ ಇತ್ತು ಅದೇ ಚಿಕ್ಕ ವಯಸ್ಸಲ್ಲಿ ಬೇಕಾದಷ್ಟು ನನಗೂ ಇತ್ತು ಇಷ್ಟು ಅಂತ ಕೂದಲು ಅದನ್ನೇನು ನೋಡ್ತೀವಿ ಅದೇನು ಮಹಾ ಅಂತಂದ್ರು ಆಗ ಅವ್ರ ಮನೆಯವರೇ ಒಬ್ರು ಅಂದ್ರು ಅವ್ ನಿನಗೂ ಇತ್ತು ಕೊತ್ತಂಬರಿ ಕಟ್ಟಿನಷ್ಟು ಆಮೇಲೆ ಈ ತರಂಗದಲ್ಲಿ ಏನು ಮಾಡಿದ್ರು ನಮ್ಮ ವಿಳಾಸ ಹಾಕ್ಬಿಟ್ಟಿದ್ರು ಆಗ ಅವಾಗ ತುಂಬ ನಮಗೆ ಪತ್ರಗಳು ಅವಾಗೆಲ್ಲ ಪತ್ರ ಬರೆಯೋರು ತುಂಬ ಇದ್ರು ಇವಾಗ ಯಾರು ಪತ್ರ ಬರೆಯಲ್ಲ ಆಗ ದಿನಾ ಪೋಸ್ಟ್ ಮ್ಯಾನ್ ನಮಗೆ 100 ಪತ್ರ ತಂದು 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 ಕೊಡೋರು
ಕೆಲವರೆಲ್ಲ ದಯವಿಟ್ಟು ಉತ್ತರ ಬರೀರಿ ಉತ್ತರ ಬರೀರಿ ಅಂತ ನಾವು ಬರೆದಿದ್ದನ್ನ ಎಷ್ಟೋ ಜನ ಇಟ್ಕೊಂಡಿದ್ದಾರೆ ಉತ್ತರ ಬರೆದಿದ್ದನ್ನ ಈಗ ತೋರಿಸ್ತಾರೆ ನಾವೆಲ್ಲರೂ ಪ್ರೋಗ್ರಾಮ್ಗೆ ಹೋದಾಗ ತೋರಿಸ್ತಾರೆ ಪತ್ರ ಬರೆದಿದ್ದೀವಿ ಅದೇ ಒಂದು ಅವರಿಗೆ ತುಂಬಾ ಸಂತೋಷ ಹಾಗೆ ತುಂಬಾ ಜನ ನಮಗೆ ಗೆಳತಿರು ಎಲ್ಲ ಕಡೆನೂ ಈ ಗಂಗಾವತಿಗೆ ಹೋದ್ರಲ್ಲಿ ಆಮೇಲೆ ಹುಬ್ಬಳ್ಳಿಗೆ ಹೋದ್ರೆ ಧಾರವಾಡಕ್ಕೆ ಹೋದ್ರೆ ಎಲ್ಲಾ ಕಡೆ ನಮಗೆ ಸ್ನೇಹಿತರು ಅವಾಗೆಲ್ಲ ಪತ್ರಗಳು ಬರೆಯುವರು ಆತರ ತುಂಬಾ ಚೆನ್ನಾಗಿತ್ತು ಆಮೇಲೆ ಅದೇ ನನ್ನ ತಂಗಿರು ಇಬ್ಬರು ಇದ್ದಾರೆ ನೋಡಿ ನನ್ನ ತಂಗಿರು ಅವರಿಗೆ ಮತ್ತೆ ನನಗೂ ಮದುವೆ ಆಗಿರಲಿಲ್ಲ ತುಂಬಾ ಜನ ವರಗಳ ಪ್ರಸ್ತಾಪನೂ ಅವಾಗ ಬರ್ತಾ ಇತ್ತು ತರಂಗದಿಂದ ಹಾಗೆ ನೀವು ಯಾವುದೋ ಒಂದು ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ದಾಗ ನೀವು ಇಳ್ಕೊಂಡಿದ್ದ ಜಾಗದಲ್ಲಿ ನೀವು ಕೂದಲನ್ನ ಹೌದು ಬಾಚ್ಕೊಳ್ತಾ ಇದ್ರೆ ಕಿಟಕಿಯಿಂದ ನೋಡಿ ಏನು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ನಮ್ಗೆ ನೀವು ದೊಡ್ಡ ವಿಷಯ ಅಂತಾನೆ ಅನ್ಸಿರ್ಲಿಲ್ಲ ನಿಮಗೆ ದಿನನಿತ್ಯದ ನಿಮ್ಮ ಕೆಲಸ ಹಾಗೆ ನಿಂತ್ರೆ ನೆಲಕ್ಕೆ ಬೀಳುತ್ತೆ ಅವಾಗ ಯಾಕೆ ಇವರೆಲ್ಲ ನೋಡ್ತಾ ಇದಾರೆ ಅಂತ ನಮ್ಗೆ ಆಮೇಲೆ ನೋಡಿದ್ರೆ ಈ ಕೂದಲಿಗಾಗಿ ಅದು ನಮ್ಗೆ ಅವಾಗ್ಲೇ ತುಂಬಾ ವಿಶೇಷ ಅಂತ ಅನ್ಸಿದ್ದು ಕೆಲವು ಹುಡುಗರು ಭಯ ಬಿದ್ದ್ಬಿಟ್ಟಿದ್ರಂತಲ್ಲ ಒಳ್ಳೆಯ ಭೂತಗಳು ಇತ್ತು ಭಯನೇ ಆಗದು ಏನಿಲ್ಲ ಕೇಳಿದ್ರಲ್ಲ ಅಂತ ನಿಮಗೆ ಈ ನಿಮ್ಮ ಕಾಯಕಕ್ಕೆ ರೆಕಗ್ನಿಷನ್ ಜನಗಳಿಂದ ಸಿಕ್ಕಿದೆ ಇವತ್ತಿಗೂ ನಿಮ್ಮನ್ನ ಕರೆಸಿ ಹರಿಕತೆ ಮಾಡಿಸ್ತಿದ್ದಾರೆ ಅಂದ್ರೆ ಅದೇ ಜನಗಳ ಪ್ರೀತಿ ನಿಮ್ಮ ಮೇಲೆ ಇದೆ ಅನ್ನೋದಕ್ಕೆ ಸಾಕ್ಷಿ ಆದ್ರೆ ನಮ್ಮ ಯಾವುದೇ ಕೆಲಸವನ್ನ ಯಾವುದಾದ್ರೂ ಸಂಘ ಸಂಸ್ಥೆಗಳು ಸರ್ಕಾರ ಇತ್ಯಾದಿಗಳು ಗುರುತಿಸಿ ಅದಕ್ಕೆ ಏನೋ ಒಂದು ಪುರಸ್ಕಾರವನ್ನು ಕೊಟ್ಟಾಗ 10 ಜನಕ್ಕೆ ತಿಳಿಯುತ್ತೆ ಜೊತೆಗೆ ನಮಗೂ ಒಂದು ರೀತಿಯಲ್ಲಿ ನಾವು ಮಾಡಿದ ಕೆಲಸಕ್ಕೂ ಒಂದು ಬೆಲೆ ಇದೆಯಪ್ಪ ಅಂತ ಆ ರೀತಿ ನಿಮಗೆ ಯಾವ ಪ್ರಶಸ್ತಿಗಳು ಬಂದಿದೆ ಹಿಂದೆಲ್ಲ ಸಂಘ ಸಂಸ್ಥೆಗಳವರು ನಮ್ಮನ್ನು ಗುರುತಿಸಿ ಈಗ ತುಮಕೂರಲ್ಲಿ ಆರ್ಯವೈಶ್ಯ ಮಂಡಳಿ ಅವರು ನಮಗೆ ಚಿನ್ನದ ಸರಗಳನ್ನು ಕೊಟ್ಟು ತುಂಬಾ ಚಿಕ್ಕವರು ನಾವಾಗ ಸನ್ಮಾನ ಮಾಡಿದ್ರು ಆಮೇಲೆ ರಾಯಚೂರಲ್ಲಿ ನಾವು ತಿಂಗಳಗಟ್ಟಲೆ ಕಥೆ ಮಾಡಿದ್ದೀವಿ ಆಗ ನಮಗೆ ಚಿನ್ನದ ಕಡಗ ಕೊಟ್ಟು ಸನ್ಮಾನ ಮಾಡಬೇಕು ಅಂತ ಅಲ್ಲೂ ಆರ್ಯವೈಶ್ಯ ಸಂಘದವರು ಅವರೇನು ಮಾಡಿದ್ರು ಆ ಚಿನ್ನದ ಕಡಗ ಮಾಡೋಕ್ಕೆ ಈಗ ಅದು ಚೆನ್ನೈ ಹಿಂದೆ ಮದ್ರಾಸ್ ತಾನೆ ಅದು ಮದ್ರಾಸಿಂದ ಗೋಲ್ಡ್ ಸ್ಮಿತ್ನ ಕರೆಸಿದ್ರು ಅವರಂದ್ರು 15 ದಿನ ಆಗುತ್ತೆ ಈ ಕಡಗಗಳು ಮಾಡೋಕ್ಕೆ ಅಂತ ಅವಾಗ ಆರ್ಯವೈಶ್ಯ ಸಂಘದ ಪ್ರೆಸಿಡೆಂಟ್ ಇದ್ರು ಕೃಷ್ಣ ಶೆಟ್ಟಿ ಅಂತ ಅವರು ಹೈದರಾಬಾದಿಗೆ ನಾನು ಹೋಗ್ತಿದ್ದೀನಿ ನೀವು ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಬಂದುಬಿಡಿ ಈ 15 ದಿನ ಇಲ್ಲಿ ಕಡಗ ತಯಾರಾಗ್ತಿರುತ್ತೆ ಅಲ್ಲಿ ಕಾರ್ಯಕ್ರಮ ಆಗಲಿ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋದರು 15 ದಿನ 15 ಕಾರ್ಯಕ್ರಮ ಮಾಡಿದ್ದೀವಿ ಹೈದರಾಬಾದ್ ಆಮೇಲೆ ಅಲ್ಲಿ ಆಕಾಶವಾಣಿಯಲ್ಲಿ ಕನ್ನಡ ವಿಭಾಗ ಇದೆ ಅಲ್ಲಿ ನಿಮಗೂ ಗೊತ್ತಿರ್ಬೋದು ರಾಘವೇಂದ್ರ ಇಟ್ಗಿ ಅಂತ ಅವರು ಒಳ್ಳೆ ಕವಿಗಳು ಅವರು ಕನ್ನಡ ವಿಭಾಗದ ಡೈರೆಕ್ಟ್ರು ಸರಿ ಸರಿ ಅವರು ನಮ್ಮ ಕಥೆಗೆ ಬಂದು ರಾಯರ್ ಮಠದಲ್ಲಿ ನಮ್ಮ ಕಥೆ ನೋಡಿ ತುಂಬ ಸಂತೋಷಪಟ್ಟು ಹೈದರಾಬಾದ್ ಆಕಾಶವಾಣಿಲಿ ರೆಕಾರ್ಡ್ ಮಾಡಿಕೊಂಡು ನಮ್ಮ ಕಥೆನ ಸುಮಾರು ಕಥೆ ರೆಕಾರ್ಡ್ ಮಾಡ್ಕೊಂಡು ಹಾಕಿದ್ರು ಆಮೇಲೆ ಧಾರವಾಡ ಗುಲ್ಬರ್ಗ ಮೈಸೂರು ಬೆಂಗಳೂರು ಎಲ್ಲ ಆಕಾಶವಾಣಿ ಕೇಂದ್ರಗಳು ಅವಾಗ ನಾವು ಬಾಲ ಕಲಾವಿದ್ರು ಈ ಬಾಲ ಜಗತ್ ಅಂತ ಬರೋದು ನೋಡಿ ಅದರಲ್ಲಿ ನಮ್ಮ ಕಥೆಗಳನ್ನೆಲ್ಲ ಹಾಕಿ ಅವಾಗ ಆಮೇಲೆ ಹೈದರಾಬಾದ್ ಅಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ವಾದ್ಯ ನೋಡಿಸೋರು ಇಬ್ರು ಮಕ್ಕಳು ಇಬ್ರು ಇಷ್ಟಿಷ್ಟೇ ಮಕ್ಕಳು ಅವರೇ 4th class 5th class ಓದ್ತಿದ್ರು ಏನೋ ತುಂಬಾ ಚೆನ್ನಾಗಿ ವೈಲಿನ ಮೃದಂಗ ನೋಡಿಸೋರು ನಾವು ಇಷ್ಟಿಷ್ಟು ಮಕ್ಕಳು ಆ ಕನ್ನಡ ಬರೆದಿದ್ದವರೆಲ್ಲ ಕತೆ ಮಾಡಿಸ್ಬಿಟ್ಟಿದ್ದಾರೆ ತೆಲುಗು ಪತ್ರಿಕೆಯಲ್ಲೆಲ್ಲ ಬರೆದು ಬಿಟ್ಟಿದ್ದಾರೆ ನಮ್ಮ ಬಗ್ಗೆ ಅದು ಇಲ್ಲೆಲ್ಲ ಇತ್ತು ಬರೆದಿರೋದು ತೆಲುಗು ಪತ್ರಿಕೆಯಲ್ಲಿ ಈ ತರ ಬರೆದಿದ್ದಾರೆ ಅರ್ಥ ಆಗದಿದ್ರು ಮಾಡಿಸೋರು ಅಲ್ಲಿಂದ ಹೈದರಾಬಾದ್ ಈ ಕಡೆ ತುಂಬಾ ಊರುಗಳಲ್ಲಿ ತೆಲುಗುನಲ್ಲೂ ಮಾಡಿದೀವಿ ತುಂಬಾ ಆ ಕಡೆ ಎಮ್ಮಿಗ್ನೋರು ಆಮೇಲೆ ಆದ್ವಾನಿ ಅಂತಿದೆಯಲ್ಲ ಅಲ್ಲಿ ತಿಂಗಳಾನ್ಗಟ್ಲೆ ಪ್ರೋಗ್ರಾಮ್ ಮಾಡಿದೀವಿ ರಾಯಚೂರಲ್ಲಿ ಮಾನವಿಲ್ ಒಂದು ತಿಂಗಳು ಬಳ್ಳಾರಿಲಿ 3 ಕತೆ ಮಾಡಿದೀವಿ ದಿನ ಒಂದೊಂದು ಕತೆ ಈಗ ಯಾರಿಗೆ ಸೇವಾರ್ದಾರ್ಗೆ ಯಾವ್ದು ಬೇಕೋ ಅವ್ರಿಷ್ಟದ ಪ್ರಕಾರ ಅವ್ರು 2 ಮುಂಚೆ ನಮ್ಗೆ ಹೇಳ್ಬಿಟ್ರೆ ಆ ಕತೆ ಮಾಡ್ಬಿಡುತ್ತೆ 3 ಬಳ್ಳಾರಿಲಿ ಮಾಡಿದೀವಿ ಆಮೇಲೆ ತುಂಬಾ ಊರುಗಳಲ್ಲಿ ಹೋದ್ರೆ ತಿಂಗಳಾನ್ಗಟ್ಲೇನೆ 1-2 ಕತೆ ಅಂದ್ರೆ ನಮ್ದು ಏನು ಯಾರಿಗೂ ಅಷ್ಟು ಲೈಕ್ ಆಗ್ತಿಲ್ಲ ಏನು ಅಂದ್ರೆ 1-2 ಕೇಳಿದ್ರೆ ಜನಕ್ಕೆ ಅಭ್ಯಾಸ ಆಗ್ಬಿಡೋದು ಎಲ್ಲಿದೆ ಅಲ್ಲಿ ದಂಡ ಕಟ್ಕೊಂಡು ಜನ ಗಾಡಿಗಳಲ್ಲಿ ಇದರಲ್ಲಿ ಎಲ್ಲ ಬರೋರು ಆಮೇಲೆ ನಾವು ಬೆಂಗಳೂರಿಗೆ ಬಂದ್ಮೇಲೆ ತುಂಬಾ ಸಜ್ಜನ್ ರಾವ್ ಸರ್ಕಲ್ ಅಲ್ಲಿ ವಿಶ್ವೇಶ್ವರಪುರಂ ಅಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ತುಂಬಾ ಪ್ರೋತ್ಸಾಹ ಸುಮಾರು ಎಷ್ಟು ಪ್ರಸಂಗಗಳು ಮಾಡಿದ್ದೀರಾ ನೀವು ಅದೇ ಸಂಖ್ಯೆಗಳಲ್ಲ ಗೊತ್ತಾಯ್ತು ನಿಮ್ಮ ಪ್ರಸಂಗದ ಸಂಖ್ಯೆ ಪ್ರಸಂಗದ ಸಂಖ್ಯೆಗಳು ಅದು ತುಂಬಾ ಇದೆ ಒಂದು 100 ಇರ್ಬೋದು ಯಾಕೆಂದ್ರೆ ಇನ್ನು ಹೊಸ ಹೊಸದು ಮಾಡೋದಕ್ಕೆ ಈಗ ನೋಡಿ
ದಾವಣಗೆರೆಯಲ್ಲಿ ಪ್ರತಿ ವರ್ಷ 5 ದಿನ ನಮ್ದು ಇದ್ದೇ ಇರುತ್ತೆ ಈ ಸಾರಿ 26ನೇ ತಾರೀಕಿನಿಂದ ಮಾರ್ಚ್ 26 ರಿಂದ 30 ವರೆಗೂ ಇದೆ ಕಡೇ ದಿನ ಸೀತಾ ಕಲ್ಯಾಣನೇ ಯಾಕೆಂದ್ರೆ ಅವತ್ತು ರಾಮನವಮಿ ಇನ್ನು 4 ದಿನ ನಾವು ಹೊಸ ಕಥೆ ಮಾಡಬೇಕು ಪ್ರತಿ ವರ್ಷ ಹೊಸದೇ ಮಾಡ್ತೀವಲ್ಲಿ ಹೋದ ವರ್ಷ ಗೋದಾದೇವಿ ಕಲ್ಯಾಣ ಅಂತ ಅದನ್ನ ವಿಶೇಷವಾಗಿ ಮಾಡಿದ್ವು ಅದೇ ಆಂಡಾಳ್ ಚರಿತ್ರೆ ಅಂತಾರಲ್ಲ ಅದು ಆ ತರ ಆಮೇಲೆ ಕಬೀರ್ ದಾಸರದ್ದು ಸಮರ್ಥ ರಾಮದಾಸರದ್ದು ಈ ತರ ಹೊಸ ಹೊಸದು ನಾವು ಪ್ರತಿ ವರ್ಷ ಮಾಡಿ ಈ ಮಾಮೂಲಾಗಿ ಮಾಡೋ ಕಡೆ ಒಂದ ಸಾರಿ ಹೇಳಿದಿನ ಒಂದ ಸಾರಿ ಹೇಳಲ್ಲ ಸಾಮಾನ್ಯ ಅಲ್ಲಿ ಎಷ್ಟೋ ವರ್ಷದಿಂದಾನು ಇದೇ ಕಥೆ ಮಾಡ್ತಾ ಇದ್ದೀವಿ ಕೊನೆ ದಿವಸ ಮಾತ್ರ ರಾಮಜನನ ಸೀತಾ ಕಲ್ಯಾಣ ಪಟಾಭಿಷೇಕ ಅಂದ್ರೆ ಒಂದ ವರ್ಷ ಮಾಡಿದೆ ಇನ್ನೊಂದು ವರ್ಷ ಮಾಡಿದೆ ಮಾಡಲ್ಲ ಅಲ್ಲಿ ಏನಾದರೂ ಬೇರೆ ಒಂದು ಹೊಸದು ಕಲ್ತ್ಕೊಂಡು ಈಗಲೂ ನಮ್ಮ ಕಲಿಯುವಂತ ಆಸಕ್ತಿ ಓದುವಂತ ಆಸಕ್ತಿ ತುಂಬಾ ಇದೆ ಈಗಲೂ ಸ್ಟಡಿ ಮಾಡ್ತಾನೆ ಇರ್ತೀವಿ ಹೊಸ ಹೊಸದು ಏನಾದರೂ ಬರ್ಕೋತಾನೆ ಇರ್ತೀವಿ ಸಾಹಿತ್ಯಗಳು ನಾವೇ ರಚನೆ ಮಾಡ್ಕೋತೀವಿ ಈಗ ನೀವು ಹೇಳಿದ್ರಲ್ಲ ಹಿಂದಿ ಹಾಡಲ್ಲಿ ಇವಳು ರಚನೆ ಮಾಡಿ ಹೇಳದ್ಲು ಅಂತ ಹಾಗೇನೆ ಅವಾಗೆಲ್ಲ ಶಂಕರಾಭರಣ ಪಿಕ್ಚರ್ ಬಂದಿತ್ತು ಎಲ್ಲರಿಗೂ ಜನಕ್ಕೆಲ್ಲ ಶಂಕರಾಭರಣ ಅಂದ್ರೆ ತುಂಬಾ ಇಷ್ಟ ಅದನ್ನ ಹೇಳಿ ಇನ್ನೋರು ಆಗ ನಾವು ತೆಲುಗಲ್ಲಿ ಸಾಹಿತ್ಯ ತಪ್ಪಾಗ್ಬಿಟ್ರೆ ನಮಗೆ ತೆಲುಗು ಭಾಷೆ ಬರ್ತಾ ಇರಲಿಲ್ಲವಲ್ಲ ಅವಾಗ ಏನು ಮಾಡೋದು ನಾವು ಅದನ್ನ ದೇವಿ ಮೇಲೆ ಶಂಕರಾಭರಣ ಇದರಲ್ಲಿ ಮುಗಿಲನ್ನು ಸೀಳಿದೆ ಅವಳ ಕಿರೀಟ ಮುಗಿಲನ್ನು ಸೀಳಿದೆ ಅವಳ ಕಿರೀಟ ಶತರವಿ ತೇಜವು ಕಣ್ಣೋಟ ಹುತವಹನ ಆ ವಾಸನ ನಾಟ ತೃಣ ಸಮದೈತ್ಯರ ಆರ್ಭಟ ಪಾದವೀರ ಸಾತಳ ಪದದಿ ಸುರರ ಸಂಕುಲ ಫಣಿ ಸಮೂಹ ಅವಳ ಚರಣ ದುಂಗುರ ಪನ್ನಗೇಂದ್ರ ಪದ್ಮ ಪದದ ನೂಪುರ ಶ್ರೀ ಜಗನ್ ಮೋಹಿನಿ ಶ್ರೀ ಜಗನ್ ಮೋಹಿನಿ ನೋಡಿ ಇದು ದೇವಿದು ದೇವಿ ಅವತಾರ ಮಾಡ್ತಾ ಇದ್ರೆ ಹೇಗಿದ್ದಾಳೆ ಅಂದ್ರೆ ಮುಗಿಲನ್ನು ಸೀಳಿದೆ ಅವಳ ಕಿರೀಟ ಆಕಾಶದಿಂದ ಜಗನ್ಮಾತೆ ಧರೆಗೆ ಧುಮ್ಮಿಕ್ಕುತ್ತಿದ್ದಾಳೆ ಅಂದ್ರೆ ಆ ನಭವನ್ನ ಸೀಳಿಕೊಂಡು ಹೊರಟೋಗಿದೆಯಂತೆ ಅವಳ ಕಿರೀಟ ಶತ ರವಿ ತೇಜದ ಕಣ್ಣೋಟ 100 ಕೋಟಿ ಸೂರ್ಯರ ಪ್ರಭೆಯಿಂದ ಆ ತಾಯಿ ಕಣ್ಣೋಟ ಹೊಳಿತ ಹುತವಾಹನ ಆವಾಸ ಲಲಾಟ ಲಲಾಟ ಅಂದ್ರೆ ಹಣೆ ಹುತವಹ ಅಂದ್ರೆ ಅಗ್ನಿದೇವ ಅಗ್ನಿಯ ಹಣೆಯಲ್ಲಿ ಹೊಳೆವ ಕುಂಕುಮ ಪಾದವೇ ರಸಾತಲ ಪದದೆ ಸುರರ ಸಂಕುಲ ದೇವಾನುದೇವತೆಗಳೆಲ್ಲ ಅವಳ ಪಾದ ಸೇವಕರು ಫಣಿ ಸಮೂಹ ಅವಳ ಚರಣದುಂಗುರ ಚರಣದ ಉಂಗುರ ಕಾಲು ಗೆಜ್ಜೆ ಯಾವುದು ಅಂದ್ರೆ ಆ ನಾಗರ ಹಾವುಗಳು ಆ ದೇವಿಗೆ ಸರ್ಪರಾಜನೇ ಆದಿಶೇಷನೇ ಅವಳಿಗೆ ಅವಳ ಪದನೂಪರವಾಗಿದ್ದ ಇಂಥದ್ದೆಲ್ಲ ವರ್ಣನೆ ಮಾಡುವಾಗ ನಾವು ಈ ತರ ನಾವೇ ಹಾಡುಗಳ ರಚನೆ ಮಾಡ್ಕೊಂಡ್ಬಿಡೋದು ತುಂಬಾ ಇದೆ ರಚನೆಗಳು ನಮ್ದು. ನೀವು 8-10 ವಯಸ್ಸಿನಲ್ಲೇ ಈ ಹರಿಕಥೆಯನ್ನ ಪ್ರಾರಂಭ ಮಾಡಿದ್ರಿ, ಆದ್ರೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಇದೇನು ತೊಡಕಾಗ್ಲಿಲ್ವಾ? ಅದೇ ಏನು ಅಂದ್ರೆ ನಾವು ಹೈಸ್ಕೂಲ್ ವರ್ಗೂನು ಇದು ಹೋಗ್ತಾ ಇದ್ವಿ, ಆಮೇಲೆ ಎಲ್ಲ ಪ್ರೈವೇಟ್ ಅಲ್ಲಿ ಕಟ್ಟಿ ಪಾಸ್ ಮಾಡ್ಕೊಂಡಿದ್ದು. ಇವಳು MA ಇದು ಸಾಹಿತ್ಯದಲ್ಲಿ. ಇದು ಸಂಗೀತಕ್ಕೇನು ತೊಂದರೆ ಆಗ್ತಿರ್ಲಿಲ್ಲ, ಸಂಗೀತಕ್ಕೇನು ಕಂಪಲ್ಸರಿ ಹೋಗ್ಬೇಕಾದ ಅಗತ್ಯ ಇರಲಿಲ್ವಲ್ಲ, ಚೆನ್ನಾಗಿ ಓದ್ತಾ ಇದ್ವಿ. ಅಂದ್ರೆ ನಮ್ಮನೆ ಪರಿಸ್ಥಿತಿ ಹಂಗಿತ್ತಾಗ ಹರಿಕತೆ ಮಾಡ್ಬೇಕಾಗಿತ್ತು, ಸಂಪಾದನೆ ಅದರಿಂದಾನೇ ಆಗ್ತಾ ಇತ್ತು. ಈಗ ಮಕ್ಕಳಿಗೆ ಸಂಪಾದನೆ ಆಗುವಾಗ ಏನ್ ಮಾಡ್ತಾರೆ ಹೇಳಿ, ಅದು ಒಂದೇ ಕಡೆ ನಿಂತು ಅದು ಮಾಡೋದಲ್ಲ, ಯಾವ್ಯಾವ್ದೋ ಊರಲ್ಲಿ ಕರೀತಾರೆ. ಆಗ ಒಂದು ಈ ಕಲೆನಲ್ಲಿ ಮುಂದುವರಿಬೇಕು ಅನ್ನೋರು ಆಗ ಆ ಕಡೆ ಗಮನ ಕೊಡ್ಬೇಕಾಗತ್ತೆ. ಎಲ್ಲಾಗ ಸ್ವಲ್ಪ ತೊಂದ್ರೆ ಆಯ್ತು, ಆದ್ರೂ ನೀವು ವಿದ್ಯಾಭ್ಯಾಸವನ್ನು ಕಡೆಗಣಿಸಿಲ್ಲ. ಕಡೆಗಣಿಸಿಲ್ಲ, ಯಾಕೆಂದ್ರೆ ನಿಮ್ಮ ವಿದ್ವತ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ವಿದ್ಯೆಯನ್ನು ಕಡೆಗಣಿಸಿಲ್ಲ ಅಂತ. ಅದೇ ನಮ್ಮ ತಂದೆ ಮನೆಗೇನೆ ಇಂಗ್ಲಿಷ್ ಮಾಸ್ಟರ್ ಕರೆಸಿ ಇಂಗ್ಲಿಷ್ ಹೇಳ್ಸೋರು, ಹಿಂದಿ ಮಾಸ್ಟರ್ ಕರೆಸಿ ಹಿಂದಿ ಹೇಳ್ಸೋರು, ಸಂಗೀತದವ್ರು ಕರೆಸಿ ಸಂಗೀತ ಹೇಳ್ಸೋರು. ಅಪ್ಪಂಗೇನು ಅಂದ್ರೆ ಹೆಣ್ಮಕ್ಳಲ್ವಾ, ತುಂಬಾ ಹುಷಾರಾಗಿ ನಮ್ಮ ತಂದೆ ಎಲ್ಲೂ ಕಳಿಸ್ತಾ ಇರ್ಲಿಲ್ಲ, ಅವರೇ ಹಿಂದ್ಗಡೆ ಇರೋರು. ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳು ಈ ಬೇರೆ ರಂಗಗಳಲ್ಲಿ ಮುಂದುವರಿಯ ಸ್ವಲ್ಪ ಕಷ್ಟವಾಗಿದ್ದ ಕಾಲ ಅಲ್ವಾ. ಅಂಥದ್ರಲ್ಲಿ ನಮ್ಮ ಯಜಮಾನರಾದ್ರು ಅಷ್ಟೇ, ಅವರು ತುಂಬಾ ನನ್ನ ಕಲೆ ಬಗ್ಗೆ, ನಮ್ಮನೆಯವರಾಗ್ಲಿ ವೀಣನ್ನ ಯಜಮಾನರಾಗ್ಲಿ ಇಬ್ಬರಿಗೂ ಭಾರಿ ಆಸಕ್ತಿ ನಮ್ಮ ಕಲೆಗಳಲ್ಲಿ. ಅವರೇ ನಮ್ಮನ್ನ, ನಮ್ಮ ತಂದೆ
ಯಾರು ಆಗ ಕಾರ್ ಇಟ್ಟಿರಲಿಲ್ಲ ನಮ್ಮ ತಂದೆ ಕಾರ್ ಇಟ್ಟು ಆ ಕಾರ್ ಅನ್ನು ತಾವೇ ಡ್ರೈವ್ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗೋರು ಒಂದು ಸ್ಟ್ಯಾಂಡರ್ಡ್ 10 ಅಂತ ಒಂದು ಕಾರ್ ಇತ್ತು ಆಗ ಈಗಾಗಿದ್ರೆ ಎಲ್ಲಿ ಕೆಟ್ಟು ನಿಂತ್ಕೊಂಡ್ಬಿಡೋದೋ ಏನೋ ಗೊತ್ತಿಲ್ಲ ನಮ್ಮ ಅಪ್ಪನೇ ಜೈ ಮಾರುತಿ ಅಂತ ಹೊಟ್ಟುಬಿಡೋರು ಎಲ್ಲೂ ಕೆಟ್ಟೋಗ್ತಾ ಇರಲಿಲ್ಲ ಆ ಕಾರು ಭಾರಿ ಆ ಕಾರಲ್ಲಪ್ಪ ಕರ್ಕೊಂಡು ಹೋಗೋರು ಆಮೇಲೆ ನಮ್ಮ ಯಜಮಾನರು ಅವರು ಅಷ್ಟೇ ಎಲ್ಲ ಕಡೆ ನನ್ನನ್ನು ಅವರೇ ಕರ್ಕೊಂಡು ಹೋಗೋರು ಮಕ್ಕಳನ್ನೆಲ್ಲ ನೋಡಿಕೊಂಡು ಎಲ್ಲ ಕಡೆ ಎಷ್ಟು ಜನ ಮಕ್ಕಳು ನಿಮಗೆ ನನಗೆ ಇಬ್ಬರು ಮಕ್ಕಳು ಮಗ ಶ್ರೀರಾಮ್ ಅಂತ ಲಕ್ಷ್ಮಿ ಇವಳು ಮಗಳು ಇವಳಿಗೂ ಇಬ್ಬರು ಮಕ್ಕಳು ಮಗಳ ಹೆಸರು ವಿಭಾ ಅಂತ ವಿನಾಯಕ ಅಂತ ಮಗ ಮಗಳು ಒಂದು ಅಮೇರಿಕನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂದರೆ ವರ್ಕ್ ಫ್ರಮ್ ಹೋಮೆ ಸರಿ ಇಂಡಿಯಾದಲ್ಲಿ ಅವರ ಆಫೀಸ್ ಎಲ್ಲೂ ಇಲ್ಲ ವಾಷಿಂಗ್ಟನ್ನಲ್ಲೇ ಇರೋದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಮಗ ಒಂದು ಅವನು ಒಂದು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿದ್ದಾನೆ ಅದರ ಬಗ್ಗೆ ನನಗಷ್ಟು ಡೀಟೇಲ್ಸ್ ಗೊತ್ತಿಲ್ಲ ನಿಮ್ಮ ಮಕ್ಕಳಲ್ಲಿ ಯಾರಿಗಾದರೂ ಈ ಸಂಗೀತ ಸಾಹಿತ್ಯದ ಬಗ್ಗೆ ಒಲವಿದೆಯಾ ಒಲವಿದೆ ಆದರೆ ಯಾರು ಆದರೆ ಪೂರ್ತಿ ಅದರಲ್ಲಿ ತೊಡಗಿಸ್ಕೊಳ್ಳಕ್ಕಾಗಲ್ಲ ತೊಡಗಿಸ್ಕೊಳ್ಳಕ್ಕಾಗಲಿಲ್ಲ ತೊಡಗಿಸಿದ್ರೆ ಪಾಪ ನಾವು ಅವ್ರದ್ದೆಲ್ಲ ತಪ್ಪು ಅನ್ನಿ ನಮ್ಮದೇ ತಪ್ಪು ಯಾಕೆಂದ್ರೆ ನಾವು ನಮ್ಮ ಕಾರ್ಯಕ್ರಮಗಳು ಗಡಿ ಬಿಡಿಲಿ ಅವ್ರ ಕಡೆ ನನಗೆ ಗಮನ ಕಡಿಮೆ ಆಯಿತು ಅನ್ನಿಸ್ತಾ ಇದೆ ಯಾಕೆಂದರೆ ಈಗಿನ ಕಾಲದಲ್ಲಿ ನೋಡಿ ಸಂಗೀತಕ್ಕೆ ಕರ್ಕೊಂಡು ಹೋಗ್ತಾರೆ ಹಿಂದೆನೇ ಹೋಗ್ತಾರೆ ಇನ್ನೊಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರ ಅಪ್ಪ ಅಮ್ಮ ಹಿಂದೆನೇ ಇರ್ತಾರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಕರ್ಕೊಂಬರ್ತಾರೆ ನಮಗೇನು ಅಂದರೆ ಕಾರ್ಯಕ್ರಮಗಳು ಆ ಊರು ಈ ಊರು ಸುತ್ತಕೊಂಡು ನಾವು ಓಡಾಡ್ತಿದ್ವಲ್ಲ ಹಿಂಗಾಗಿ ಅವ್ರ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟವೆ ಹೊರತು ಬೇರೆ ಕಲೆಗಳ ಬಗ್ಗೆ ನನ್ನ ಮಗಳಿಗೆ ಡ್ಯಾನ್ಸು ಕಲಿಬೇಕು ಅಂತ ತುಂಬ ಇಷ್ಟ ಇತ್ತು ಪಾಪ ನಾವು ಈಗ ಹಿಂಗೆ ನೋಡ್ತಾ ಇದ್ದಾಳೆ ನೋಡಿ ಕಣ್ಬಿಟ್ಟು ಅವಳಿಗೆ ನಾವು ಅಷ್ಟು ಪ್ರೋತ್ಸಾಹ ಕೊಡಲೇ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಈಗ ನಾವೇನು ತಪ್ಪು ಮಾಡಿದ್ವಿ ಗೊತ್ತಾಗ್ತಾ ಇದೆ ನೋಡೋಣ ಸರಿ ಮಾಡೋಕ್ಕಾಗಲ್ಲ ಇನ್ನು ಮುಂದಿನ ಜನಾಂಗದಲ್ಲಿ ಯಾರಿಗಾದರೂ ಈಗ ನಾವು ಸುಮಾರು ಜನಕ್ಕೆ ಹರಿಕತೆ ಹೇಳ್ಕೊಟ್ಟಿದ್ದೀವಿ ಈಗ ಕಲ್ತ್ಕೊಳ್ಳಿ ಯೂಟ್ಯೂಬಲ್ಲೆಲ್ಲ ಹಾಕಿದ್ದೀವಿ ಉದ್ದೇಶ ಅಷ್ಟೇ ಏನು ಅಂತಂದರೆ ಈ ಕಲೆನ ಯಾರಾದರೂ ಕಲ್ತ್ಕೊಳ್ಳಿ ನೋಡಿ ನಮ್ಮ ಹರಿಕತೆ ಹಾಕ್ಕೊಂಡು ಕಲ್ತ್ಕೊಳ್ಳೋದ್ರಿಂದ ಅವ್ರಿಗೆ ಆರತಿ ಹಾಡುಗಳು ದೇವ್ರ ಪೂಜೆ ಹಾಡುಗಳು ಹೆಣ್ಮಕ್ಳಿಗೆ ಎಲ್ಲ ಸಿಗ್ತವೆ ಹರಿಕತೆ ಕಲ್ತ್ಕೊಳ್ಳೋರು ತುಂಬ ಜನ ಫೋನ್ ಮಾಡ್ತಾರೆ ನಮಗೆ ನೀವು ಹಾಕಿದ್ದೀರಲ್ಲಮ್ಮ ವ್ಯಾಸರಾಜರ ಕತೆ ಕಲ್ತ್ಕೋಬೋದಾ ಹೇಳವನ ಕತೆ ಗಿರಿಯಮ್ಮನ ಕತೆ ಯಾವ ಕತೆ ಬೇಕಾದ್ರೆ ಕಲ್ತ್ಕೊಳ್ರಪ್ಪ ಕಲ್ತ್ಕೊಳ್ಳೋಕ್ಕೆ ಅಂತಲೇ ಹಾಕಿದ್ದೀವಿ ಬನ್ನಿ ಬೇಕಾದ್ರೆ ಆರಾಮಾಗಿ ಹೇಳ್ಕೊಡ್ತೀವಿ ನಮಗೇನು ಗೊತ್ತು ನಾವೇನು ತೀರಾ ವಿದ್ಯಾವಂತರೇನಲ್ಲಪ್ಪ ನಮಗೇನು ಗೊತ್ತಿದೆ ಅದನ್ನು ನಿರ್ವಂಚನೆಯಿಂದ ಹೇಳ್ಕೊಡ್ತೀವಿ ಈ ಕಲೆ ಮುಂದುವರಿಲಿ ಬಾಳಲಿ ಬೆಳಗಲಿ ಅನ್ನೋದೇ ಒಂದು ನಮ್ಮ ಅಭಿಪ್ರಾಯ ಅಷ್ಟೇ ಭಾಳ ಸಂತೋಷ ನಮ್ಮ ನಾವು ಅಷ್ಟೇ ನಮ್ಮ ವಾಹಿನಿಯ ಮುಖಾಂತರ ಕನ್ನಡ ಪರವಾಗಿ ಏನು ಕೆಲಸವನ್ನು ಮಾಡಬಹುದು ಅದನ್ನು ಪ್ರಾಮಾಣಿಕತೆಯಿಂದ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಿಮ್ಮ ಸಂದರ್ಶನ ಕೂಡ ಒಂದು ಮೈಲಿಗಲ್ಲಾಗಲಿ ನಮ್ಮ ವೀಕ್ಷಕರಲ್ಲಿ ಯಾರಿಗಾದರೂ ಹರಿಕತೆಯ ಬಗ್ಗೆ ಒಂದು ಆಸಕ್ತಿ ಇದ್ದರೆ ಈ ಸಂಚಿಕೆಗಳನ್ನು ನೋಡಿ ಇದರಿಂದ ಇನ್ನಷ್ಟು ಆಸಕ್ತಿ ಹುಟ್ಟಿ ಅವರು ನಿಮ್ಮ ಹರಿಕಥೆಗಳನ್ನೆಲ್ಲ ನೋಡಿ ಅವರು ಈ ಒಂದು ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗಲಿ ಅಥವಾ ಯಾರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೋ ಅವರಿಗೆ ಪ್ರೋತ್ಸಾಹವನ್ನು ಕೊಡಲಿ ಅಂತ ಹೇಳಿ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕಳೆದಿದ್ದೀರಿ ಅದಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಆಗಲೇ ನಮ್ಮ ಸಂಚಿಕೆಯ ಪ್ರಾರಂಭದಲ್ಲೇ ಹೇಳಿದೆ ನನ್ನ ಹೆಂಡತಿ ಲೀಲಾ ಮಂಜುನಾಥ್ ಅಂತ ನಿಮ್ಮ ವಿಚಾರ ಹೇಳಿದ ತಕ್ಷಣ ಅವಳು ತುಂಬ ನಿಮ್ಮ ಕಥೆನೆಲ್ಲ ಹೇಳಿದ್ಲು ಅಂತ ಅವಳು ಅಡುಗೆ ಪುಸ್ತಕಗಳನ್ನು ಬರೆದಿದ್ದಾಳೆ ಅದನ್ನು ನಿಮಗೆ ನಮ್ಮ ವಾಹಿನಿಯ ಕಡೆಯಿಂದ ಒಂದು ಕೃತಜ್ಞತಾ ಪೂರ್ವಕವಾಗಿ ಕೊಡ್ತಾ ಇದ್ದೀನಿ ಎಲ್ಲವೂ ಸಸ್ಯಾಹಾರ ಪದ್ಧತಿಯ ಅಡುಗೆ ಪುಸ್ತಕಗಳು ಇವತ್ತು ನಿಮ್ಮನೆಲ್ಲ ಊಟ ಮಾಡಿದ್ವು ಬಿಸಿಬೇಳೆ ಬಾತು ಅದ್ಭುತವಾಗಿತ್ತು ಯಾವುದೋ ಸೀಮೆ ಬದನೆಕಾಯಿ ಸಿಪ್ಪೆದೊಂದು ಚಟ್ನಿ ಅಂತ ಹಾಕಿದ್ರು ಅದು ಬಹಳ ಚೆನ್ನಾಗಿತ್ತು ಅಂಥ ನೂರಾರು ಸಾವಿರಾರು ಅಡುಗೆಗಳು ಈ ಪುಸ್ತಕದಲ್ಲಿ ಇದೆ ನೀವು ಇದನ್ನ ನೋಡಿ ಇನ್ನಷ್ಟು ಕಲಿತು ಮುಂದಿನ ಸಾರಿ ಬಂದಾಗ ನಮಗೆ ಇನ್ನೂ ದೊಡ್ಡ ಊಟ ಹಾಕಿ ಅಂತ ಹೇಳಿ ನಿಮಗೂ ಅಷ್ಟೇ ವಾಹಿನಿಯಿಂದ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀರಾ ನಿಮ್ಮ ಸಂದರ್ಶನಗಳು ಇದನ್ನೆಲ್ಲ ನಾವು ನೋಡ್ತಾನೆ ಇರ್ತೀವಿ ಬಹಳ ಉತ್ತಮವಾದ ಮಟ್ಟದಲ್ಲಿದೆ ಅದು ತುಂಬ ಮುಖ್ಯ ಸುಮ್ಮನೆ ಏನೋ ಸಂದರ್ಶನ ಯಾರದೋ ಸಂದರ್ಶನ ಅಲ್ಲ ಅದರಲ್ಲಿ ಒಂದು ಅಂತಃಸತ್ವ ಇರಬೇಕು ನೀವು ಮಾಡೋ ಸಂದರ್ಶನದಿಂದ ಜನಗಳು ಪ್ರೇರೇಪಣೆಗೊಂಡು ಒಂದು ಒಳ್ಳೆ ಕಾರ್ಯದಲ್ಲಿ ಅವರು ಮುನ್ನಡೆಯ ಹಾಗಾಗಬೇಕು ಕನ್ನಡ ನೋಡಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ ಅದನ್ನು ಕೇಳಿದ್ರೆ ನಾವು ಹೇಗೆ ಮಾತಾಡಬೇಕು ಅಂತ ಜನಗಳಿಗೆ ಒಂದು ಆಸಕ್ತಿ ಹುಟ್ಟೋ ಹಾಗೆ ನೀವೆಲ್ಲ ಕನ್ನಡದ ಸೇವೆ ಮಾಡ್ತಾ ಇದ್ದೀರಾ ಹಾಗಾಗಿ ಆರಂಕುಶ ಮಿಟ್ಟೊಡಂ ನೆನೆಯುವುದೆನ್ನ ಮನಂ ವನವಾಸಿ ದೇಶ ಮಮ್ಮಂದಾಗೆ ನಾವು ಈಗ ನಿಮ್ಮನ್ನು ಸ್ಮರಿಸ್ಕೊಳ್ತಾ ಭಗವಂತ ನಿಮಗೆಲ್ಲ
ಆಯುರ್ ಆರೋಗ್ಯ ಐಶ್ವರ್ಯಾದಿ ಭಾಗ್ಯ ಕೊಡಲಿ. ಇನ್ನೂ ನಿಮ್ಮ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಭಗವಂತ ಉತ್ತಮವಾದಂಥ ಒಂದು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿ ನಮ್ಮ ಧನ್ಯವಾದಗಳನ್ನು ನಿಮ್ಮ ಟೋಟಲ್ ಕನ್ನಡ ಚಾನಲ್ ಅವರಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಶುಭವಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ವಂದನೆಗಳು. ನಮಸ್ಕಾರ.